ಹದಿನಾರು ಹದಿನೇಳು ನಡೆಯುವಂಥ ಕಾರ್ಯಕಾರಿ ಸಮಿತಿಯ ಬಗ್ಗೆ ಕೂಡ ಸಂಪೂರ್ಣ ಚರ್ಚೆ ಆಗಿದೆ. ಒಂದು ರೀತಿಯಲ್ಲಿ ಇಲೆಕ್ಷನ್ಗೆ ಏನು ತಯಾರಿಗಳನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಗಳು ರಾಜ್ಯಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡೋಣ. ಅದಕ್ಕೆ ಪೂರ್ವಭಾವಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಪಕ್ಷಕ್ಕೆ ಮತ್ತು ನಮಗೆ ನಡ್ಡಾ ಅವರಿಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಸ್ಥೂಲವಾಗಿ ಚರ್ಚೆ ಆಗಿದೆ. ಅವರು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಾನು ಕಾರ್ಯಕಾರಿ ಸಮಿತಿ ಬಂದಾಗ ಮಿಕ್ಕ ವಿಚಾರ ಎಲ್ಲಗಳನ್ನು ಮಾತಾಡ್ತೀನಿ ಮತ್ತು ಇಲ್ಲಿಯ ಎಲ್ಲ ವರಿಷ್ಠರು ಬೇರೆ ವರಿಷ್ಠರ ನಾಯಕರ ಮತ್ತು ಇನ್ಚಾರ್ಜ್ ಜೊತೆಗೆಲ್ಲ ಚರ್ಚೆ ಮಾಡಿ ಸಂಘಟನಾ ಕಾರ್ಯದರ್ಶಿಗಳು ಇನ್ಚಾರ್ಜ್ ಚರ್ಚೆ ಮಾಡಿ ತಮಗೆ ಯಾವ ದಿನಾಂಕ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಕೆಲವು ತೀರ್ಮಾನಗಳನ್ನು ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದಲ್ಲದೆ ಈ ಬಾರಿ ನಾನು ಆಗಲೇ ಹೇಳಿದೆ, ಅಭಿವೃದ್ಧಿಯ ವಿಚಾರಗಳಲ್ಲಿ ನಾನು ಇವತ್ತು ಬಂದಿರುವಂಥದ್ದು ಅಮಿತ್ ಶಾಜಿ ಅವರು ಭೇಟಿ ಆಗಲಿಲ್ಲ ಯಾಕಂದರೆ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಬಿಲ್ಲು ಭಾಳ ತಡವಾಗಿ ಆಗಿದ್ದರಿಂದಾಗಿ ಈ ವಿಸಿಟ್ಟು ಭಾಳ ಫಲಪ್ರದವಾಗಿದೆ. ಜಲಶಕ್ತಿ ಮಂತ್ರಾಲಯದ್ದು, ಪವರ್ದು, ಎನ್ವೈರ್ಮೆಂಟದ್ದು ನಿನ್ನೆ ಭೇಟಿಯಾಗಿದ್ದೀವಿ. ಅದೇ ರೀತಿ ಹಣಕಾಸಿನ ಸಚಿವರು ಕೂಡ ಎಲ್ಲ ಭೇಟಿಯಾಗಿದ್ದೀವಿ, ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿದ್ದಾರೆ. ಎಲ್ಲ ವಿಷಯಗಳು ಭಾಳ ಸಕಾರಾತ್ಮಕವಾಗಿ ಕೇಂದ್ರ ಸಚಿವರು ಸ್ಪಂದನೆಯನ್ನು ಮಾಡಿದ್ದಾರೆ ಮತ್ತು ಬಿಜೆಪಿ ಸ್ಥಾಪನಾ ದಿನದಂದು ಕೇಂದ್ರ ಕಚೇರಿಯಲ್ಲಿ ಭಾಗವಹಿಸುವಂಥದ್ದು ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಈಗ ಹೋದ ತಕ್ಷಣವೇ ನಮ್ಮ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ದೇವೆ ಅವೆಲ್ಲವೂ ಆದ್ಮೇಲೆ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.